ಇನ್ನು ಕಾಂಗ್ರೆಸ್ ಎತ್ತಿನ ಬಂಡಿ ರ್ಯಾಲಿ ಏನು ನಡೀತಾ ಇದೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಬಿಸಿ ತುಂಬಾ ಹೆಚ್ಚಾಗಿ ತಟ್ತಾ ಇದೆ ಕಾವೇರಿ ಥಿಯೇಟರ್ ಜಂಕ್ಷನ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಎಕ್ಸಾಕ್ಟ್ಲಿ ಡೈವರ್ಟ್ ಮಾಡಿದ್ದಾರೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್ನ ಎತ್ತಿನ ಬಂಡಿ ರ್ಯಾಲಿಯಿಂದಾಗಿ ಜನರ ಹೈರಾಣನ್ನು ಕಡಿಮೆ ಮಾಡಬೇಕು ಅಂತ ಕಾಂಗ್ರೆಸ್ ಈ ಪ್ರಯತ್ನವನ್ನು ಪಟ್ಟಿದೆ ಆದರೆ ಅದು ಜನರನ್ನೇ ಹೈರಾಣ ಆಗುವಂತೆ ರೀತಿಯಲ್ಲಿ ಮಾಡಿದೆ ಟ್ರಾಫಿಕ್ನಿಂದಾಗಿ ನೋಡಿ ಅಲ್ಲಿ ನೋಡಿ ದೃಶ್ಯಾವಳಿಗಳು ಹೇಗಿದೆ ಎತ್ತಿನ ಬಂಡಿ ಅಂತ ಹೇಳಿದ್ರು ಕೆಲವರು ಬೈಕು ಕೆಲವರು ಗಾಡಿ ಎಲ್ಲ ಹತ್ಕೊಂಡು ಬಂದರು ಸೊ ಅವರಿಗೆಲ್ಲ ಪೆಟ್ರೋಲು ಡೀಸೆಲ್ ಕಡಿಮೆ ಇಲ್ವ ಇವರಿಗೆ ಪಕ್ಷದಲ್ಲಿ ಏನಾದರೂ ಸ್ಪಾನ್ಸರ್ ಇದೆಯಾ ಗೊತ್ತಿಲ್ಲ ಏನು ಕತೆ ಅಂತ ಹೇಳಿ ಅವರು ಅವ್ರ ಗಾಡಿಗಳನ್ನು ಹತ್ಕೊಂಡು ಅವ್ರು ಬರ್ತಾ ಇದ್ದಾರೆ ಸೊ ಕೇವಲ ಒಂದು ನೇಮಕಕ್ಕೋಸ್ಕರ ಒಂದು ಎರಡು ಎತ್ತಿನ ಬಂಡಿಯನ್ನು ಇಟ್ಕೊಂಡಿದ್ದಾರೆ ಆ ಎತ್ತಿನ ಬಂಡಿಯಲ್ಲಿ ಅಧಿಕಾರ ನಾಯಕರುಗಳು ಮಾತ್ರ ಇದ್ದಾರೆ ಇನ್ನುಳಿದಂಥವರೆಲ್ಲರೂ ಕೂಡ ಇರುವಂಥದ್ದು ಅವರವ್ರ ವಾಹನದಲ್ಲಿ ಅವರವ್ರು ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಅವರೇನು ಎತ್ತಿನ ಬಂಡಿಯಾಗಿ ಅವ್ರಿಗೇನಿಲ್ಲ ಪೂರ್ತಿಯಾಗಿ ಕೆಲವರು ನಡ್ಕೊಂಡು ಬರ್ತಾ ಇದ್ದಾರೆ ಕೆಲವರು ಬೈಕಲ್ಲಿ ಬರ್ತಾ ಇದ್ದಾರೆ ಕೆಲವರು ಕಾರಲ್ಲಿ ಬರ್ತಾ ಇದ್ದಾರೆ ಎತ್ತಿನ ಬಂಡಿಯಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಇನ್ನುಳಿದಂತೆ ಶಾಸಕರು ಎಸ್ ಆರ್ ಪಾಟೀಲ್ ಅವರಿದ್ದಾರೆ ಆಮೇಲೆ ಎಂ ಬಿ ಪಾಟೀಲ್ ಅವರಿದ್ದಾರೆ ಉಳಿದಂಥ ನಾಯಕರುಗಳಿದ್ದಾರೆ ಈಶ್ವರ್ ಖಂಡ್ರೆ ಅವರಿದ್ದಾರೆ ಡಿ ಕೆ ಶಿವಕುಮಾರ್ ಇರುವಂತಹ ಎತ್ತಿನ ಬಂಡಿಯಲ್ಲಿ ಒಂದಿಷ್ಟು ಜನ ಎಚ್ ಕೆ ಪಾಟೀಲ್ ಅವರಿದ್ದಾರೆ ಈಶ್ವರ್ ಖಂಡ್ರೆ ಅವರಿದ್ದಾರೆ ಇನ್ನೊಂದು ಕಡೆಗೆ ವೈ ಸಿಂಗ್ ಅವರಿದ್ದಾರೆ ಇವರೆಲ್ಲರೂ ಕೂಡ ಈಗ ಅಲ್ಲಿ ಸೇರಿಕೊಂಡಿದ್ದಾರೆ ಸೊ ಮೆರವಣಿಗೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಈ ರ್ಯಾಲಿಯಿಂದಾಗಿ